ಏನು ಕಳೆದ ಒಂದು ವಾರದಿಂದ ನಾನು ಅಭ್ಯರ್ಥಿಗಳಾದ ಸಿಎಂ ಆರ್ ಸಿಎಂ ಜೊತೆ ಪಂಚಾಯಿತಿ ವೈಸ್ ಅಂದ್ರೆ ಮನೆ 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 ಬಾಗಿಲು ಪ್ರತಿಯೊಂದು ಮನೆ ಬಾಗಿಲಿಗೆ ಇವತ್ತು ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಮತವನ್ನು ಹಾಕ್ತಾ ಇದ್ದೀವಿ ಯಾವ ಹಳ್ಳಿ ಗೋಲಿ ಅಲ್ಲಿ ನಮ್ಮ ಪಕ್ಷ 100ಕ್ಕೆ 90 95 ಭಾಗ ಅಲ್ಲಿ ಪಕ್ಷದ ನಮ್ಮ ಪಕ್ಷ ಇದೆ ಅಲ್ಲಲ್ಲಿ ಸ್ವಲ್ಪ ಬಿಜೆಪಿ ಎಲ್ಲ ವರ್ತೂರ್ಪಣ ಕಾಣಿಸ್ತಾ ಇದೆ ಕಾಂಗ್ರೆಸ್ ಅಂತ ಅಡ್ರೆಸ್ ಇಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ಅವರು ಹೇಳ್ಕೊಂಡು ಓಡಾಡ್ತಾ ಇರೋದು ಏನಂದ್ರೆ ಸಿದ್ದರಾಮಯ್ಯನ 1 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ಸ್ ಕಳಿಸ್ತೀನಿ ಅಂತ ಅಲ್ಲಿ ಪೋಲಿಂಗ್ ಆಗದೆ 80% ಆದ್ರೆ 1.5 ಲಕ್ಷ 1 ಲಕ್ಷ 60 ಸಾವಿರ 1 ಲಕ್ಷ ಲೀಡಿಂಗ್ ಸಿದ್ದರಾಮಯ್ಯ ಗೆಲ್ಸ್ಕೊಟ್ಬಿಟ್ರೆ ಇನ್ನು ಬೇರೆಯವ್ರು ಏನ್ ತಗೊಳ್ತಾರೆ ಅಲ್ಲಿ ಬೇರೆಯವ್ರು ಯಾರು ನೀವು ಉಳಿದ ಇಬ್ಬರು ಅಭ್ಯರ್ಥಿಗಳು ಏನು ಓಟ್ ಬೀಳಲ್ವಾ ಎಷ್ಟು ಬಾಲೇಶ್ವರ ಮಾತಾಡ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ ನನಗೆ ನಾನು ಶ್ರೀನಾಥ್ ಬಗ್ಗೆ ಒಂದು 2 ಮಾತು ಹೇಳ್ತೀನಿ ಶ್ರೀನಾಥ್ ಸುಮಾರು ಕಳೆದ 6 ವರ್ಷಗಳಿಂದ ಈ ಕೋಲಾರ ಸಭಾ ಇತಿಹಾಸದಲ್ಲಿ ಕೋಲಾರ ವಿಧಾನಸಭಾ ಇತಿಹಾಸದಲ್ಲಿ ಯಾರು ಮಾಡಿದಷ್ಟು ಸಮಾಜಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೆ ಬಹುಶಃ ಯಾಕೆ ಇತಿಹಾಸ ಏನು ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ ಇವರು ಪ್ರತಿ ಗ್ರಾಮಕ್ಕೂ ತಮ್ಮದೇ ಆದ ಟೀಮ್ ಅನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೇವಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ಸುಮಾರು 24 ಸೇವೆಗಳನ್ನು ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ವೋಟರ್ ಐಡಿ ಇರ್ಬೋದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ವಿಡೋ ಪೆನ್ಷನ್ ಇರ್ಬೋದು ಹೀಗೆ ಹಲವಾರು 24 ಸೇವೆಗಳನ್ನ ಇವತ್ತು ಮನೆ ಬಾಲಿಗೆ ತಲುಪಿಸ್ತಾ ಇದ್ದಾರೆ ಇಂತಹ ಕೆಲಸನ ಬಹುಶಃ ಯಾರು ಮಾಡಿರಲಿಲ್ಲ ಕೋಲಾರ ವಿಧಾನಸಭೆ ಪ್ರಥಮ ಬಾರಿಗೆ ಇಂತಹ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ನನಗೆ ತಿಳಿದ ಹಾಗೆ ಸಿದ್ದರಾಮಯ್ಯನೇ ಬರಲಿ ಅವರ ಅಪ್ಪನ ಬರಲಿ 100ಕ್ಕೆ 100 ನಮ್ಮ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಒಂದು 2 ಮಾತು ಹೇಳಕ್ಕೆ ಇಚ್ಛೆ ಪಡ್ತಾನೆ ಮಾನ್ಯ ಸಿದ್ದರಾಮಯ್ಯನವರೇ ನೀವೇನು ಸತ್ಯ ಹರಿಶ್ಚಂದ್ರ ಮೊಮ್ಮಗನಲ್ಲ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರದಲ್ಲಿ ತಾವು ಆ ಸರ್ಕಾರವನ್ನು ಕೆಡವಲು ಯಾವ ರೀತಿ ಬಿಜೆಪಿಯವರ ಜೊತೆ ಶಾಮೀಲಾಗಿ 100 ಕೋಟಿ ಹೊಡೆದು ಆ ಸರ್ಕಾರವನ್ನು ಕೆಡವಿದ್ರಿ ಬಿಜೆಪಿ ಕೋಮುವಾದಿ ಸರ್ಕಾರ ಬರೋದಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಇವತ್ತು ಕೋಮುವಾದಿ ಪಕ್ಷದ ಬಗ್ಗೆ ಮಾತಾಡ್ತೀವಿ ನಿಮ್ಗೇನೋ ನೈತಿಕತೆ ಇದೆಯಾ ಕಾವೇರಿ ಜಲ ನಿಗಮ ಮಾಡಿ 2500 ಕೋಟಿ ಕಳ್ಳ ಭ್ರಷ್ಟ ಕೋಲಾರ ಪಕ್ಕದ ಹಳ್ಳಿಯಲ್ಲಿ ವಾಸವಾಗಿರುವ ಏನು ಚಿಕ್ಕರಾಯಪ್ಪ ಎಂಬ ಅಧಿಕಾರಿನ ನಿಮ್ಮದೇ ಸಮುದಾಯದ ಅಧಿಕಾರಿನ ಎಂಡಿ ಮಾಡಿ ಆ ಕಾವೇರಿ ನಿಗಮದ 2500 ಕೋಟಿ ಲೂಟಿ ಮಾಡಿ ಇವತ್ತು ಅವನು ಬಂದು ಇಲ್ಲೇ ಕೋಲಾರನಲ್ಲಿ ನಿಮ್ಮ ಚುನಾವಣಾ ಪರವಾಗಿ ದುಡ್ಡನ್ನು ಹಚ್ಚಂತ ಕೆಲಸ ಮಾಡ್ತಾ ಇದ್ದಾನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಹೇಳ್ದ ಏನು ಅಂದ್ರೆ ಏನಪ್ಪ ಯಾರೋ ನಮ್ಮ ನಮ್ಮ ಕೆಲವು ಸ್ನೇಹಿತರು ಅಲ್ಲಿ ಹೋಗಿದ್ರಂತೆ ಅಚಾನಕ್ಕಾಗಿ ಕೋಲಾರ ಮೆಕ್ಕೆ ಸರ್ಕಲ್ ಸಿಕ್ಕಿದ್ದಂತೆ ಈ ತರ ಯಾವ ಹಳ್ಳಿಗೆ ಹೋಗಲಿ 100ಕ್ಕೆ 100 ಜೆಡಿಎಸ್ ಕೆಲವು ಭಾಗದಲ್ಲಿ 95% ಜೆಡಿಎಸ್ ಇದೆ ಹೊರತುರ್ದು ಅಲ್ಲಲ್ಲೇ ಕಾಣುತ್ತೆ ನಿಮ್ದು ಅಡ್ರೆಸ್ ಇಲ್ಲಲ್ಲಪ್ಪ ಅಂದ್ರೆ ರೇ ಹೋಗ್ರಿ ರೇ ನನ್ನಂತ ದುಡ್ಡಿದೆ ಏನು ಇದಕ್ಕೆ ಆ ಜನಕ್ಕೆ ನಾಯಿಗೆ ಯಾವ ತರ ಮೂಳೆ ಹಾಕಿದ್ರೆ ಬಾಲ ಅಲ್ಲಾಡಿಸ್ಕೊಂಡು ಬರ್ತೈತಲ್ಲ ತುಕಡ ಹೊಡಿತೀನಿ ನಾನು ಅದೇ ರೀತಿ ಕೋಲಾರ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ದುಡ್ಡು ಹಂಚಿದ್ರೆ ಅವರು ಬಾಲ ಅಲ್ಲಾಡಿಸ್ಕೊಂಡು ಬರ್ತಾರೆ ಅಂತ ಇಂದು ಎಷ್ಟು ವ್ಯಂಗ್ಯವಾಗಿ ಎಷ್ಟು ಲಘುವಾಗಿ ಮಾತಾಡಿದ್ದಾನೆ ಅಂದ್ರೆ ನಿಜವಾಗ ತುಂಬಾ ದುಃಖ ಆಯ್ತು ಹಾಗಾಗಿ ನಮ್ಮ ಕೋಲಾರದ ಮತದಾರರು ಸ್ವಾಭಿಮಾನಿಗಳು ದುಡ್ಡು ತಗೊಳ್ರಿ ಅವನ್ ಏನ್ ಕೊಡ್ತಾನೆ ದುಡ್ಡು ತಗೊಂಡು ಸರಿಯಾದ ಪಾಠ ಕಲಿಸಿ ಸಿದ್ದರಾಮಯ್ಯನ ಇಲ್ಲಿಂದ ಅವರ ಉತ್ತರವಾದ ಸಿದ್ದರಾಮಯ್ಯನ ಉಂಡಿಕೆ ಕಳಸದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿಕೆ ಪಡ್ತಾನೆ